ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ನೋಡಿ ಇವಾಗ ವಾಡಿಯಿಂದ ರಿಟರ್ನ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ವಾಡಿಯಲ್ಲಿ ಗಾಡಿ ಮೆಟೀರಿಯಲ್ ಪ್ರಾಬ್ಲಮ್ ಅಂತೇಳಿ ರಿಜೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ರು. 5-6 ದಿನ ಹಾಲ್ಟ್ ಆಗಿ ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. 6 ದಿನದ ನಂತರ ಮತ್ತೆ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಇವಾಗ. ನೋಡಿ ಟೈಮ್ ಕರೆಕ್ಟಾಗಿ 12 ಗಂಟೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಹಿ ನೆನಪುಗಳೆಲ್ಲ ಹೋಗಿ ಹೊಸ ವರ್ಷದ ಹೊಸ ನೆನಪುಗಳಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಹೇಳ್ಬೇಕಂದ್ರೆ ಭಾಳ ಬೇಜಾರಾಗ್ಬಿಡೈತೆ ನಮಗಂತೂ. 6 ದಿನ ಮಲಗಿ ಸಾಕಾಗಿ ಇವಾಗ ರಿಟರ್ನ್ ಮಾಡಿದ್ದಾರೆ. ರಿಟರ್ನ್ ಹೋಗ್ತಾ ಇದ್ದೀವಿ ಬೆಂಗಳೂರು ಕಡೆಗೆ ವಾಪಸ್ಸು. ಅದೇ ಲೋಡ್ ಖಾಲಿ ಆಗಿಲ್ಲ, ಏನಿಲ್ಲ, ಅದನ್ನೇ ವಾಪಸ್ ತಗೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಆದರೂ ತುಂಬಾ ಬೇಜಾರಾಯಿತು. ಇಂಥ ದೊಡ್ಡ ಕಂಪ್ನಿಯವ್ರು ಬಂದು ಊಟ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಗಾಡಿಯಲ್ಲಿ ಅಡುಗೆ ಮಾಡ್ಕೊಳ್ಳೋಂಗಿಲ್ಲ, ತುಂಬ ಪ್ರಾಬ್ಲಮ್ ಮಾಡಿಬಿಟ್ರು. ಹೇಳೋರು ಕೇಳೋರು ಯಾರಿಲ್ಲ ಕಂಪ್ನಿಯೊಳಗೆ. ಅಲ್ಲಿ 1 ಕಿಲೋಮೀಟ್ರಲ್ಲಿ ಕ್ಯಾಂಟೀನ್ ಇದೆ, ಆದರೆ ಅವರು ಮಾಡಾಕಿದ್ದೇ ನಾವು ತಿನ್ನಬೇಕು. ಬೆಳಗ್ಗೆ ಪೂರಿ ಬಾಜಿ ಬಿಟ್ಟರೆ ಬೇರೆ ಇಲ್ಲ. ಮಧ್ಯಾಹ್ನ ಚಿಕನ್ನು, ರಾತ್ರಿ ಚಿಕನ್ನು, ಮತ್ತೆ ಮಧ್ಯಾಹ್ನ ಚಿಕನ್ನು, ರಾತ್ರಿ ಚಿಕನ್ನು. 6 ದಿನ ಎಷ್ಟು ಅಂತ ತಿನ್ಬೋದು ಹೇಳಿ ಕೇಳಿದ್ರೆ, ಬರೀ ಅನ್ನ ಸಾರು ಇಲ್ಲಂದ್ರೆ ಇಲ್ಲ, ಬರೀ ಚಿಕನ್ನು ಅನ್ನ, ಚಿಕನ್ನು ಅನ್ನ 100 ರೂಪಾಯಿ ಒಂದು ಊಟ. ನೀವು ಚಿಕನ್ ಬೇಕಾದ್ರೆ ತಗೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಊಟಕ್ಕೆ 100 ರೂಪಾಯಿ ಎಷ್ಟಂತ ಮಾಡೋದು? 6 ದಿನ ಆಲ್ಟಾಗಿ ಸಾಕಾಗಿ ಚಿಕನ್ ತಿಂದು ಸಾಕಾಗ್ಬಿಟ್ಟಿದೆ ನಮಗಂತೂ. ಓನರ್ಗೆಲ್ಲ ಹೇಳಿ ಗಲಾಟೆ ಮಾಡಿದ್ಮೇಲೆ ವಾಪಸ್ ಬೆಂಗಳೂರಿಗೆ ತಗೊಂಬರ್ರಿ ಅಂತೇಳಿ ಇವತ್ತು ಡಿಸೈಡ್ ಮಾಡಿ ಬರೋಕ್ಕೆ ಹೇಳಿದ್ರು. ಹಾಗಾಗಿ ಈಗ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡಬೇಕು ಇನ್ನು ಏನೇನಾಗುತ್ತೆ ಅಂತ. ಭಾಳ ಅಂದರೆ ಭಾಳ ಬೇಜಾರಾಗೋಯಿತು. ಈ ಥರ ಕಂಪ್ನಿ ನಾವು ಯಾವತ್ತೂ ನೋಡಿದೇ ಇಲ್ಲ ಇಷ್ಟೊಂದಿದು. ಸ್ವಲ್ಪ ಇದು ನೋಡಿ, ಚಿಂಚಣಿ ಅಪ್ಪು ಅಂತಾರೆ. ಚಿಂಚಣಿ ಬ್ರಿಡ್ಜು, ಚಿಂಚಣಿ ಊರಿಂದ ಮುಂದೆ 3 ಕಿಲೋಮೀಟ್ರಲ್ಲಿ ಬರುತ್ತಿದ್ದು. ಇದು ಜಾಗ ಹೆಂಗಂದರೆ, ನೈಟ್ ಹೊತ್ತಿನಲ್ಲಿ 12 ಗಂಟೆ ಮೇಲೆ ಬಂದರೆ ಕಳ್ಳರ ಕಾಟ ಸಿಕ್ಕಾಬಟ್ಟೆ. ಈ ಬೇಳೆ ತುಂಬ್ಕೊಂಬರೋರು, ಸಿಂಗಲ್ ಗಾಡಿ ಬರೋರಿಗೆ ಒಡೆದು ಕಿತ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ ನೋಡಿ. ಫುಲ್ಲು ಡೌನ್ ಇದೆ, ಎಲ್ಲಿಂದ ಡೌನ್ ಇಳಿದು ಮತ್ತೆ ಹಂಗೆ ಅಪ್ಪ ಹತ್ತಬೇಕು. 1/2 ಕಿಲೋಮೀಟ್ರ್ ಇಳಿದು 1/2 ಕಿಲೋಮೀಟ್ರ್ ಅಪ್ಪ ಹತ್ತಬೇಕಿದು. ನೋಡಿ ಈ ಬ್ರಿಡ್ಜು, ನೋಡಿ ಬ್ರಿಡ್ಜ್ವರೆಗೂ ಫುಲ್ಲು ಸ್ಪೀಡು. ಈ ಬ್ರಿಡ್ಜಿಂದ ಈ ಕಡೆ ಮತ್ತೆ ಅಪ್ಪು, ಬ್ರಿಡ್ಜಿಂದ ಈ ಕಡೆ ನೋಡಿ ಇಲ್ಲೊಂದು ಟರ್ನಿಂಗ್ ಬರುತ್ತೆ ನೋಡಿ. ಟರ್ನಿಂಗ್ ಆದಮೇಲೆ ಫುಲ್ಲು ಅಪ್ಪು. ಗಾಡಿ ಏನಾಗುತ್ತೆ ಅಂದರೆ ಫುಲ್ಲು ಸ್ಲೋ ಆಗ್ಬಿಡ್ತದೆ. ಹೋಯ್ತಾ 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 ಫುಲ್ಲು ಅಂದರೆ ಫುಲ್ಲು ಸ್ಲೋ, ಬರೀ 10 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ ಅಷ್ಟೇ. ಅವಾಗ ಫುಲ್ಲು ಸ್ಲೋ ಆಗುತ್ತೆ, ಹಿಂದೆಯಿಂದ ಹತ್ತು ಬಿಡ್ತಾರೆ. ಸಿಂಗಲ್ ಗಾಡಿಗಳು ಬಂದರೆ, ಬೇಳೆ ತುಂಬ್ಕೊಬಂದರೆ ಹಿಂದೆಯಿಂದ ಹತ್ತು ಬಿಟ್ಟು ಹೊಡೆದು ದುಡ್ಡು ಕಿತ್ಕೊಳ್ಳೋದು, ಬೇಳೆ ಚೀಲಗಳೆಲ್ಲ ಕದಿಯೋದು ಎಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ಈ ಥರ ಆಪೋಸಿಟ್ ಗಾಡಿಗಳು ಬಂದರೆ ಏನೂ ಸಮಸ್ಯೆ ಇಲ್ಲ. ಈ ಥರ ಬಂದಿದ್ದರೆ ಸಿಂಗಲ್ ಗಾಡಿ ಬರೋಕ್ಕೆ ಹೋಗ್ಬಾರ್ದು, ಇಲ್ಲ ಒಂದು 5-6 ಗಾಡಿ ಜೊತೆ ಮಾಡ್ಕೊಂಡು ಬರಬೇಕು ನೋಡಿ. ಈ ಥರ ಎಲ್ಲ ನಮ್ಮವೆಲ್ಲ ಸಮಸ್ಯೆ ಇಲ್ಲ ನೋಡಿ. ಫುಲ್ಲು ಸ್ಲೋ ಆಗ್ಬಿಡ್ತು ಗಾಡಿ, ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಏನಿಲ್ಲ. ಸಿಂಗಲ್ ಗಾಡಿ ಬಂದಾಗ ರಾಮಾಯಣ ಮಾಡ್ತಾರೆ ಅಷ್ಟೇ. ಅಂದರೆ ಎಲ್ಲ ದಿವಸ ಮಾಡಲ್ಲ, ಯಾವತ್ತೋ ಒಂದು ದಿವಸ ಬರ್ತಾರೆ, ಆ ಥರ ಮಾಡ್ತಾರೆ ಹೋಗ್ತಾರೆ. ಆದರೂ ನಮ್ಮ ಸೇಫ್ಟಿ ನಾವು ನೋಡಬೇಕಲ್ಲ, ಯಾವ ಟೈಮ್ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತು ನೋಡಿ. ಎಷ್ಟು ಸ್ಲೋ ಹೋಗ್ತೈತೆ ಗಾಡಿ. ಈ ಥರ ಹೋದರೆ ಏನು ಮಾಡ್ತಾರೆ, ಹಿಂದೆ ಬಂದು ಆರಾಮಾಗಿ ಹತ್ತು ಬಿಡ್ಬೋದು ಗಾಡಿ. ಹಿಂದೆ ಹತ್ತುಬಿಟ್ಟು ನೋಡಿ, ಆ ಕಡೆ ಈ ಕಡೆ ಕಾಡು, ಒಂದು ಊರಿಲ್ಲ ಏನಿಲ್ಲ. ಇದು ಹತ್ಬಿಟ್ಟು ಆರಾಮಾಗಿ ಹೊಡೆದು ಕಿತ್ಕೋತಾರೆ ದುಡ್ಡು, ಇಲ್ಲಾಂದರೆ ಹಿಂದ್ಗಡೆ ಹತ್ಬಿಟ್ಟು ಲೋಡ್ ಇರ್ತಾವಲ್ಲ ಬೇಳೆ ಗಿಳೆ ತುಂಬಿರ್ತೀವಿ, ಅದನ್ನು ಚೀಲ ತಾರ್ಪಲ್ ಕುಯ್ದುಬಿಟ್ಟು ಎತ್ತು ಬಿಸಾಕೊಂಡು ಓಡೋಗ್ಬಿಡ್ತಾರೆ ನೋಡಿ. ಫುಲ್ಲು ಮೇಲೆ ಬಂದಿದೆ, ಸ್ಲೋ ಅಲ್ಲೇ ಬರ್ತಾಯಿದೆ ಗಾಡಿ. ಫುಲ್ ಮೇಲೆ ಬಂದು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಬಂದರೆ ಅಪ್ಪ ಹತ್ತೋಗುತ್ತೆ. ಆಯ್ತು, ಇಲ್ಲಿಗೆ ಅಪ್ಪು ಮುಗಿಯಿತು ಅಷ್ಟೇ. ಇವಾಗ ನೋಡಿ ಕೂಡ್ಲಿಗೆ ಬಂದಿದ್ದೀವಿ. ರಾತ್ರಿ ಹಾಸ್ಪಿಟಲ್ ಬಂದು ಮಲಿಕೊಂಡು ಬೆಳಗ್ಗೆ ಎದ್ದು ಬಿಟ್ವಿ ನೋಡಿ. ಇಲ್ಲಿ ನಮ್ಮದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬಿಡ್ಡಿಂಗ್ ಬೋಲ್ಟ್ ಎಲ್ಲ ಕಟ್ಟಾಗಿದ್ದಾವೆ, 3 ಬೋಲ್ಟ್ ಕಟ್ಟಾಗಿದ್ದಾವೆ. ಇಲ್ಲಿ ಕೂಡ್ಲಿಗೆ ಎಲ್ಲ ಹಾಕ್ಸ್ತಾ ಇದ್ದೀವಿ, ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ಲ. ಕೂಡ್ಲಿಗೆಲ್ಲ ಹಾಕ್ಸ್ತಾ ಇದ್ದೀವಿ, ಹಾಕ್ಸ್ಕೊಂಡು ಹೊಡಬೇಕು ನೋಡಿ. ಮೆಕ್ಯಾನಿಕ್ ಹಾಕ್ತಾಯಿದ್ದಾರೆ, ಅದಕ್ಕೆ ಜಾಕೆತ್ತಬೇಕು, ಜಾಕೆತ್ತಿ ಹಾಕ್ಸ್ಕೊಂಡು ಹೊಡಬೇಕು ನಾವು. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ಲೆಕ್ಕದಲ್ಲಿ ನಾವು ಬೆಂಗಳೂರಿಗೆ ಹೋಗಬೇಕಾಯಿತು, ಆದರೆ ಓನರು ಡೀಸೆಲಿಗೆ ದುಡ್ಡು ಹಾಕಿದ್ದಿಲ್ಲ,
ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ಇವಾಗ ಇಲ್ಲಿ ಹಾಕಿದ್ದಾರೆ, ಈ ಗಾಡಿ ನೋಡ್ರಿ ಈ ಥರ ಪ್ರಾಬ್ಲಮ್ ಆಗ್ಬಿಡ್ತು ನೋಡಿ. ಇಲ್ಲಿ ಬಿಸ್ತಾ ಇದ್ದಾರೆ ನೋಡಿ, ಅಲ್ಲಿದೆ ನೋಡಿ, ಮೂರು ಬೋಲ್ಟ್ ಹೊಸದು ಹಾಕಿದೆ ನೋಡಿ, ಅದು ಮೂರು ಬೋಲ್ಟು ನೋಡಿ, ಮೂರು ಬೋಲ್ಟು ಕಟ್ಟಾಗಿರೋದು ಇದೆ, ಅದು ಬೋಲ್ಟ್ ಕಟ್ಟಾಗಿರೋ ಪೀಸು. ಇವಾಗ ನೋಡಿ ಬೆಂಗಳೂರು ಬಂದ್ಬಿಟ್ಟು, ಬೆಂಗಳೂರಲ್ಲಿ ಈಗ ಇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಐತಲ್ಲ, ಅಲ್ಲಿ ಮುಂದೆ ಹೋಗ್ತಾ ಇದ್ವಿ. ಇಬ್ಬನಿ ನೋಡಿ ಹೇಗಿದೆ, ಬೆಳಗ್ಗೆ ಕರೆಕ್ಟಾದ ಟೈಮ್ ಈಗ 6:30 ಇವಾಗ ಫುಲ್ಲು ಇಬ್ಬನಿ ಇದೆ ಬೆಂಗಳೂರಲ್ಲಿ. ಇಲ್ಲಿಂದ ಮುಂದೆ ಚಂದಾಪುರ ಹೋಗಿ ಖಾಲಿ ಮಾಡಿ ಇದು ಮಾಡಬೇಕು. ಇವಾಗ ನೋಡಿ ಚಂದಾಪುರದಿಂದ ಲೆಫ್ಟ್ ಟರ್ನ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ, ಅದು ಖಾಲಿ ಮಾಡೋ ಜಾಗ. 1 ಕಿಲೋಮೀಟ್ರ್ ಹೋಗಿ ಗಾಡಿ ಖಾಲಿ ಮಾಡಿ ಇದು ಮಾಡಬೇಕು. ಸರಿ ಫ್ರೆಂಡ್ಸ್, ನೋಡೋಣ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಇದು ಇಲ್ಲಿಂದ 1/2 ಕಿಲೋಮೀಟ್ರ್. ಇವಾಗ ನೋಡಿ ನೋಡಿ ಕಾರ್ ನೋಡ್ತಿದೆ ನೋಡಿ, ಇದರಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕ್ಕೊಂಡಿದ್ದಾರೆ ನೋಡಿ ನೋಡಿ. ಬಾಯ್ ಫ್ರೆಂಡ್ಸ್.